ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಹೊಸ ಕ್ರಮ. ಗಾಳಿಯಲ್ಲಿ ಕೊರೋನಾ ಸೋಂಕು ಹರಡೋ ಭೀತಿ ಹಿನ್ನೆಲೆ ಆಗಸದ ಮೂಲಕ ನಡೆಯಲಿದೆ ಸ್ಯಾನಿಟೈಸೇಷನ್. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಹೊಸ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಗಾಳಿಯಲ್ಲಿ ಕೊರೋನಾ ಸೋಂಕು ಹರಡುತ್ತೆ ಅನ್ನೋ ಭೀತಿಯ ಹಿನ್ನೆಲೆ ಆಗಸದ ಮೂಲಕ ಸ್ಯಾನಿಟೈಸೇಷನ್ ನಡೆಯಲಿದೆ. ವಿಶೇಷ ವಿಮಾನದ ಮೂಲಕ ಸ್ಯಾನಿಟೈಸರ್ ಸಿಂಪಡಣೆಗೆ ಸಿದ್ಧತೆ ನಡೆದು ನಾಳೆ ಬೆಳಗ್ಗೆ ಟ್ರಯಲ್ ರನ್ ನಡೆಯೋ ಸಾಧ್ಯತೆ ಇದೆ. ವಿಮಾನದ ಮೂಲಕ ಸ್ಯಾನಿಟೈಸರ್ ಸಿಂಪಡಣೆಗೆ ಡಿಜಿಸಿಎ ಅನುಮತಿ ಒಂದೇ ಬಾಕಿ ಇದೆ. ನಾಳೆ ಬೆಳಗ್ಗೆ ಟ್ರಯಲ್ ರನ್ ನಡೆಯುತ್ತೆ. ಬೆಂಗಳೂರಿಗೆ ವಿಶೇಷ ವಿಮಾನ ಬಂದಿಳಿದಿದೆ. ಡಿಜಿಸಿಎ ಅನುಮತಿ ಸಿಕ್ಕಿದ್ರೆ ಬೆಂಗಳೂರು ಫುಲ್ ಸ್ಯಾನಿಟೈಸ್ ಆಗುತ್ತೆ. ಬಿಬಿಎಂಪಿ ಜಂಟಿ ಆಯುಕ್ತ ಸರ್ಫರಾಜ್ ಖಾನ್ ನೇತೃತ್ವದಲ್ಲಿ ಗಾಳಿಯಲ್ಲಿ ಕೊರೋನಾ ಸೋಂಕು ಹರಡೋ ಭೀತಿಯ ಹಿನ್ನೆಲೆ ಇಂಥದೊಂದು ಕ್ರಮಕ್ಕೆ ಮುಂದಾಗಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಹೊಸ ಕ್ರಮ. ಡಿಜಿಸಿಎ ಅನುಮತಿ ಒಂದೇ ಬಾಕಿ ಇದೆ. ವಿಶೇಷ ವಿಮಾನದ ಮೂಲಕ ಸ್ಯಾನಿಟೈಸರ್ ಅನ್ನು ಸಿಂಪಡಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ನಾಳೆ ಬೆಳಿಗ್ಗೆ ಇದರ ಟ್ರಯಲ್ ರನ್ ನಡೆಯುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಈಗಾಗಲೇ ವಿಶೇಷ ವಿಮಾನ ಬಂದಿಳಿದಿದೆ. ಡಿಜಿಸಿಎ ಅನುಮತಿ ಸಿಕ್ಕಿದ್ರೆ ಇಡೀ ಬೆಂಗಳೂರನ್ನ ಫುಲ್ ಸ್ಯಾನಿಟೈಸ್ ಮಾಡಲಾಗುತ್ತೆ. ಆಗಸದ ಮೂಲಕ ಸ್ಯಾನಿಟೈಸೇಷನ್ ನಡೆಯಲಿದೆ. ವಿಶೇಷ ವಿಮಾನದ ಮೂಲಕ ಸ್ಯಾನಿಟೈಸರ್ ಅನ್ನ ಸಿಂಪಡಣೆ ಮಾಡಲಾಗುತ್ತೆ. ಇದಕ್ಕೆ ಡಿಜಿಸಿಎ ಅನುಮತಿ ಒಂದೇ ಈಗ ಬಾಕಿ ಇರೋದು. ಬಿಬಿಎಂಪಿ ಜಂಟಿ ಆಯುಕ್ತ ಸರ್ಫರಾಜ್ ಖಾನ್ ನೇತೃತ್ವದಲ್ಲಿ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಮಾರುತೇಶ್, ಇಡೀ ಬೆಂಗಳೂರನ್ನ ಫುಲ್ ಸ್ಯಾನಿಟೈಸ್ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಗಾಳಿಯಲ್ಲಿ ಕೊರೋನಾ ಸೋಂಕು ಹರಡುತ್ತೆ ಅನ್ನುವಂತಹ ಭೀತಿಯ ಹಿನ್ನೆಲೆಯಲ್ಲಿ ಇದಕ್ಕೆ ಡಿಜಿಸಿಎ ಅನುಮತಿ ಒಂದೇ ಬಾಕಿ ಇರೋದು. ಬಹುತೇಕ ಅನುಮತಿ ಸಿಗತ್ತಾ? ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಗಾಳಿಯಲ್ಲಿ ಸೋಂಕು ಹರಡುತ್ತೆ ಅನ್ನೋದಕ್ಕೆ ಹಲವಾರು ಸ್ಟಡೀಸ್ಗಳು ಇತ್ತೀಚೆಗೆ ಬರೋದಕ್ಕೆ ಶುರುವಾಗಿತ್ತು. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆ ಕುರಿತಾಗಿ ಸ್ಟಡಿ ಆಗಿತ್ತು. ಇನ್ನು ಮುಂಬೈಯಲ್ಲೂ ಕೂಡ ಈ ಸ್ಟಡಿ ನಡೆದಿತ್ತು. ಹೈ ರೈಸ್ ಬಿಲ್ಡಿಂಗ್ ಗಳಲ್ಲಿರುವಂತವರಿಗೆ ಹೆಚ್ಚು ಸೋಂಕು ಕಾಣಿಸ್ಕೊಂಡಿತ್ತು. ಅವ್ರು ಯಾರು ಹೊರಗಡೆ ಹೋಗಿರ್ಲಿಲ್ಲ, ಆದ್ರೂ ಅವ್ರಿಗೆ ಸೋಂಕು ಬಂದಿದ್ ಹೇಗೆ ಅನ್ನುವಂಥ ಸ್ಟಡಿಗಳು ನಡೆದಿತ್ತು. ಅದರಲ್ಲಿ ಗಾಳಿಯಲ್ಲಿ ಸೋಂಕು ಹರಡುತ್ತೆ ಅನ್ನೋದನ್ನ ಸಾಬೀತು ಮಾಡಲಾಗಿತ್ತು. ಸೊ ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಈ ಕ್ರಮಕ್ಕೆ ಅಂದ್ರೆ ಸ್ಯಾನಿಟೈಸ್ ಮಾಡುವಂತಹ ಕ್ರಮಕ್ಕೆ ಮುಂದಾಗಲಾಗಿದೆ. ಬಿಬಿಎಂಪಿಯ ಜಂಟಿ ಆಯುಕ್ತ ಸರ್ಫರಾಜ್ ಖಾನ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆರಂಭ ಆಗುವಂತಹ ಸೂಚನೆ ಇದೆ. ಸಿಎಂ ಕೂಡ ಅದಕ್ಕೆ ಅನುಮತಿ ನೀಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಇದರ ಜೊತೆಗೆ ವಿಮಾನ ಕೂಡ ಈಗಾಗಲೇ ಬೆಂಗಳೂರಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದ್ದು, ನಾಳೆ ಅದರ ಒಂದು ಟ್ರಯಲ್ ಅನ್ನ ಮಾಡೋದಕ್ಕೂ ಕೂಡ ಪ್ರಿಪರೇಷನ್ಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಇದೆ. ಡಿಜಿಸಿಐ ಕೂಡ ಅದಕ್ಕೆ ಅನುಮತಿ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಇದೆ. ಸೊ ಸರ್ಕಾರದ ಮುಂದೆ ಈ ಅಂಶವನ್ನ ಇಡ್ಲಿಕ್ಕೆ ಹಲವಾರು ಕಾರಣಗಳಿತ್ತು. ಅದನ್ನ ಸರ್ಕಾರ ಗಮನಕ್ಕೂ ಕೂಡ ತರಲಾಗಿದೆ. ಸಚಿವರುಗಳು ಕೂಡ ಸರ್ಕಾರದ ಮುಂದೆ ಈ ವಾದವನ್ನ ಇಟ್ಟು ಇದನ್ನ ಬಳಸೋದು ಸೂಕ್ತ ಅಂತ ಅನ್ಸುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳಿದ್ರು. ಸದ್ಯ ಜನತಾ ಕರ್ಫ್ಯೂ ಇರೋದ್ರಿಂದ ವಾತಾವರಣಗಳಲ್ಲಿ ಈ ತರದ ಸ್ಯಾನಿಟೈಸನ್ ಮಾಡೋದ್ರ ಮೂಲಕ ಒಂದಷ್ಟು ನಿಯಂತ್ರಣ ಮಾಡಬಹುದು ಅನ್ನುವಂತ ವಾದ ಕೆಲ ತಜ್ಞರದ್ದು ಇರುವಂತದ್ದು. ಆ ಕಾರಣಕ್ಕಾಗಿ ವಿಶೇಷ ವಿಮಾನವನ್ನ ಬಳಸಿ ಬೆಂಗಳೂರಿನಾದ್ಯಂತ ಸ್ಯಾನಿಟೈಸ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನು ಕೂಡ ರೂಪಿಸಲಾಗಿದೆ. ನಾಳೆ ಟ್ರಯಲ್ ಶುರುವಾಗಿ ಅದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡ್ಲಾಗತ್ತೆ. ಅದಾದ್ಮೇಲೆ ಬಹುಶಃ ಇನ್ನೊಂದು ವಾರದ ಒಳಗೆ, ಅಂದ್ರೆ ಈ ವಾರದ ಒಳಗೆ ಬಹುಶಃ ಅದು ಚಾಲನೆ ಕೂಡ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಒಟ್ಟು ಬೆಂಗಳೂರಿನಲ್ಲಿ ವಿಮಾನ ಅಂತೂ ಬಂದಿಳಿದಿದೆ. ಟ್ರಯಲ್ ಆಗಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿನಾದ್ಯಂತ ಸ್ಯಾನಿಟೈಸ್ಗೆ ಬಳಸೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು. ಮಾರುತೇಶ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.